ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಸಣ್ಣ ಕಥೆಗಳು ಮಾಸ್ತಿಯವರದು. ಓದುತ್ತಿರುವ ಕತೆ ಬೈಚೇಗೌಡ. ನವೆಂಬರ್ ತಿಂಗಳ 15ನೇ ದಿನದ ಕಥಾವಾಚನಕ್ಕೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಬೈಚೇಗೌಡ. ಕಾಳನ ಕೆರೆ ಊರಿನ ಚಾವಡಿಯಲ್ಲಿ ಪಟೇಲ ಶಾನುಭಾಗ ರೈತ ಎಲ್ಲರೂ ಸೇರಿ ವರ್ಷದ ಕಂದಾಯದ ಲೆಕ್ಕವನ್ನು ನೋಡುತ್ತಿದ್ದರು. ದೊಡ್ಡ ದೊಡ್ಡ ಕುಡಗಳ ಮಾತೆಲ್ಲ ಮುಗಿಯಿತು. ಅವರಿಂದ ಹಣ ಬರದೆ ಎಂದು ನಿಂತದ್ದಿಲ್ಲ. ತಿಂಗಳೋ ಎರಡೋ ತಿಂಗಳೋ ಸಾವಕಾಶ ಆಗಬಹುದು, ಆದರೂ ಅವರಿಗೆ ನೋಟಿಸ್ ಗೀಟಿಸ್ ಕಳಿಸುತ್ತಿರಲಿಲ್ಲ. ಇವರ ಲೆಕ್ಕಗಳನ್ನು ನೋಡಿ ಆದ ಮೇಲೆ ಸಣ್ಣ ಕುಳಗಳ ಲೆಕ್ಕ ಆಗಬೇಕು. ಇವುಗಳ ವಿಷಯದಲ್ಲಿ ಕೆಲವು ವೇಳೆ ನೋಟಿಸ್ ಹೊರಟಿರುವುದೂ ಉಂಟು. ಅಂಥ ಸಂದರ್ಭದಲ್ಲಿ ಶಾನುಭೋಗರು ಲೆಕ್ಕದ ವಿವರಗಳನ್ನು ಕೇಳಿ ಕುಳಗಳು ಹಣಗಳನ್ನು ಕೊಟ್ಟು ವ್ಯವಹಾರ ಮುಂದುವರಿಯದಂತೆ ನೋಡಿಕೊಳ್ಳುವರು. ತೀರಾ ನಿಕೃಷ್ಟವಾದ ಒಂದೆರಡು ಕುಳ ಮಾತ್ರ ನೋಟಿಸ್ ಅಲ್ಲದೆ ಹರಾಜಿನ ಸ್ಥಿತಿಗೂ ಬರುವುದುಂಟು. ಇಂಥವರ ಮಾತನ್ನು ಉಳಿದ ಎಲ್ಲಾ ಕುಳಗಳ ವಿಷಯ ಮುಗಿದ ಮೇಲೆ ಎತ್ತುಕೊಳ್ಳುವರು. ಆ ಬೆಳಿಗ್ಗೆ ಹೀಗೆ ನಿಂತಿದ್ದ ಕುಳ ಒಬ್ಬನೇ, ಬೈಚೇಗೌಡ. ಅವನಿಂದ ಬರಬೇಕಾದ ಕಂದಾಯ ಬಂದಿರಲಿಲ್ಲ ಎಂದು ನೋಟಿಸಿಗಾಗಿ ಮಾರನೆಯ ದಿನ ಹರಾಜು ಎಂದು ಇಸ್ತಿಹಾರು ಆಗಿಬಿಟ್ಟಿತ್ತು. ಬಹುಜನ ರೈತರು ತಮ್ಮ ತಮ್ಮ ಲೆಕ್ಕದ ಮಾತು ಮುಗಿದ ಮೇಲೆ ಪಟೇಲ ಶಾನುಭಾಗರಿಗೆ ಹೇಳಿ ತಮ್ಮ ತಮ್ಮ ಕೆಲಸಕ್ಕೆ ಹೊರಟು ಹೋದರು. ಬೈಚೇಗೌಡನ ವಿಷಯ ಚರ್ಚೆಗೆ ಬರುವ ವೇಳೆಗೆ ಬೈಚೇಗೌಡ, ಶಾನುಭೋಗ, ಪಟೇಲ ಬಿಡುವಾಗಿ ನಿಂತಿದ್ದೆ ಮೂರು ನಾಲ್ಕು ರೈತರು ಇಷ್ಟು ಮಂದಿ ಮಾತ್ರ ಇದ್ದರು. ಕಂದಾಯದ ದೃಷ್ಟಿಯಿಂದ ಬೈಚೇಗೌಡ ಬಹಳ ಸಣ್ಣ ಕುಳ. ಅವನಿಗೆ ಇದ್ದಿದ್ದೆಲ್ಲ ಒಂದು ಹೊಲ, ಅದು ತಕ್ಕಷ್ಟು ಒಳ್ಳೆಯ ಹೊಲ. ಬೈಚೇಗೌಡನಿಗೆ ಸಂಸಾರವಿರಲಿಲ್ಲ. ಊರಿನಲ್ಲಿ ದೊಡ್ಡ ರೈತರು ಹಲವರು ಹೆಂಡಿರು ಮಕ್ಕಳು ಇಲ್ಲದ ಇವನಿಗೇಕೆ ಇಷ್ಟು ಒಳ್ಳೆಯ ಹೊಲ ಎಂದು ಯೋಚಿಸಿದ್ದುಂಟು. ಬೈಚೇಗೌಡ ತನ್ನ ಹೊಲವನ್ನು ತಾನು ಮಾಡಿ ಅದರ ಬೆಳೆಸನ್ನು ತನ್ನ ನೆಂಟರೊಬ್ಬರಿಗೆ ಕೊಟ್ಟು ಅವರ ಮನೆಯವನಂತೆ ಬಾಳುತ್ತಿದ್ದ. ಅವನ ಜೀವನ ಒಂದು ರೀತಿಯಲ್ಲಿ ಬೆಳೆದಿತ್ತು. ಆ ವಿವರವನ್ನು ಇಲ್ಲಿ ಹೇಳುವುದು ಅನವಶ್ಯಕ. ಆದರೆ ಅವನು ಕಂದಾಯಕ್ಕೆ ಸಣ್ಣ ಕುಳ, ಆದರೂ ಮರ್ಯಾದೆವಂತ ಮನುಷ್ಯ. ಒಬ್ಬರ ತಂಟೆಗೆ ಹೋಗುವವನಲ್ಲ, ಸ್ವಲ್ಪ ಖಂಡಿತವಾದಿ. ಎಲ್ಲರಿಗೂ ಅವನನ್ನು ಕಂಡರೆ ಗೌರವ, ಆದರೆ ಪ್ರೀತಿ ಎನ್ನುವಷ್ಟು ದೂರ ಮುಟ್ಟುತ್ತಿರಲಿಲ್ಲ. ಪಟೇಲ ಬೈಚೇಗೌಡನನ್ನು ಕುರಿತು, ಏನ್ ಬೈಚಣ್ಣ, ಎಂದೋ ಕೊಡಬೇಕಾದ ಕಂದಾಯನ ಇಷ್ಟು ದಿವಸ ನಿಲ್ಲಿಸಿದೀಯಲ್ಲ ಎಂದ. ಬೈಚೇಗೌಡ, ಇಲ್ಲಪ್ಪ, ನಾ ನಿಲ್ಲಿಸಿಲ್ಲ, ಕೊಟ್ಟು ಮುಗಿಸಿದ್ದೀನಿ, ನಮ್ಮ ಶಾನುಭಾಗರು ಲೆಕ್ಕ ಸರಿಯಾಗಿ ಹೇಳಬೇಕು ಎಂದ. ಶಾನುಭೋಗ ಸೀತಪ್ಪ, ಯಾವಾಗ ಕೊಟ್ಟೆ ಬೈಚಣ್ಣ, ಜ್ಞಾಪಕ ಇದೆಯಾ? ನಾನು ರಸೀದಿ ಕೊಟ್ನಲ್ಲ, ತೆಗಿ. ಅಪ್ಪ, ನಾ ಕೊಡೋದು ಬಾಳ ಇಲ್ಲ, ವರ್ಷದಾಗೆ ಒಂದ್ಸಲ ಕೊಡ್ತೀನಿ. ನೀವು ರಸೀದಿ ಕೊಡುತ್ತೀರಾ? ಅದೆಲ್ಲೋ ಇಕ್ಕತೀನಿ. ರಸೀದಿ ಸಿಕ್ಕದೀರಾ ಇದ್ರೆ ಕಂದಾಯ ಕೊಟ್ಟೋದು ಸುಳ್ಳಾಯ್ತೇನು? ನಿಮ್ಮಪ್ಪ ನಮ್ಮನ್ನ ಹೀಗೆ ನೋಡಿಕೊಂಡಾರಾ? ನೀನು ದುಡ್ಡು ಕೊಟ್ಟದ್ದುಂಟು, ಅದನ್ನ ಹಿಂದಿನ ಲೆಕ್ಕಕ್ಕೆ ಹಾಕಿದ್ದೀನಿ. ಯಾವಾಗ್ಲಿಂದಾನೋ ಒಂದು ವರ್ಷ ಬಾಕಿ ಬಿದ್ದುಕೊಂಡು ಬಂದ್ರೆ ನಾ ಏನ ಮಾಡ್ಲಿ? ನಾ ಕೊಟ್ಟದ್ದು ಈ ವರ್ಷದ ಕಂದಾಯ, ನೀವು ಕೊಟ್ಟದ್ದು ಅದರದೇ ರಸೀತಿ. ನೀವು ಲೆಕ್ಕ ಸರಿಯಾಗಿ ಬರ್ಕಳ್ಳಿ, ಎಲ್ಲ ಸರಿ ಹೋಗುತ್ತದೆ. ಅದನ್ನೆಲ್ಲ ನೀನ್ ನನ್ ಕೆಲ್ಸಕ್ ಬರಬೇಡ. ರಸೀದಿ ಇದ್ರೆ ತಕೊಂಡ್ ಬಾ, ಲೆಕ್ಕ ತಿದ್ದಬೇಕಾದ್ರೆ ತಿದ್ದುತ್ತೀನಿ. ರಸೀತಿನೂ ಇಲ್ಲ ಅಂದು ಲೆಕ್ಕಾನೂ ತಪ್ಪು ಅಂದ್ರೆ ನಾನೇನು ಕಂದಾಯನ ಕೈಯಿಂದ ಹಾಕ್ಲಾ? ಹಾಕಿ, ನಾ ಕೊಟ್ಟ ಕಾಸು ಬಳಸ್ಕೊಂಡಿದ್ದೀರಾ, ಅದನ್ನ ಹಾಕ್ಬೇಕು. ಏನಯ್ಯ ಬಹಳ ಮಾತು ಹೇಳ್ತಾ ಇದ್ದಿ, ನೋಡಿದ್ರೋ ಗೌಡ್ರೆ. ಗೌಡ ಈ ಜಗಳವನ್ನ ನಿಲ್ಲಿಸಬೇಕು. ಗ್ರಾಮದಲ್ಲಿ ರೈತರು ಶಾನುಭೋಗರನ್ನ, ಶಾನುಭೋಗರು ರೈತರನ್ನ ಒಂದೊಂದು ಸಲ ಹೀಗೆ ಮೂದಲಿಸುವುದು ಉಂಟು. ಆದರೆ ಮೂದಲೆ ಅಷ್ಟಷ್ಟರಲ್ಲೇ ನಿಲ್ಲಬೇಕು, ನಿಲ್ಲದಿದ್ದರೆ ಊರಿನ ಬಾಳು ಕೆಡುತ್ತದೆ. ಅವನು ಹೇಳಿದ, ಬೈಚಣ್ಣ ನೀನು ವಯಸ್ಸಾದವನು, ಶಾನುಭೋಗರು ಇನ್ನೂ ಚಿಕ್ಕವರು, ಅವ್ರನ್ನ ಮರ್ಯಾದೆಯಿಂದ ನಡೆಸ್ಕೋಬೇಕು. ನೀನೇ ಮೇರೆ ಮೀರಿ ಮಾತಾಡಿದ್ರೆ ಊರಿನ ಜನ ಮತ್ತೇನು ಮಾಡಬಹುದು? ನೂರು ಕುಳದ ಕಾಸು ಬರುತ್ತಾ ಹೋಗುತ್ತಾ ಇರುವಾಗ ಒಂದು ಕುಳದು ಹೆಚ್ಚು ಕಡಿಮೆ ಆಗ್ಬೋದು. ಯಾವಾಗ ಕೊಟ್ಟಿ, ಎಷ್ಟು ಕೊಟ್ಟಿ ಹೇಳಲ್ಲ, ಅವರಿಗೂ ಜ್ಞಪ್ತಿ ಬರ್ತದೆ. ನೀ ಬಿಡಣ್ಣ, ಯಾವಾಗ್ಲೂ ಅವರಂತೆ ಮಾತಾಡ್ತೀಯ, ಅವರಿಗೆ ಜ್ಞಪ್ತಿ ಇಲ್ಲದೆ ಏನ್ ಯೋಚನೆ ಮಾಡ್ತಾ ಅವ್ರೆ. ಅಪ್ಪನಿಗೆ ಬೇಕಾಗಿದ್ದವನು, ಇವ ಯಾಕೆ ಈ ಊರಾಗಿ ಇರಬೇಕು, ತೊಲಗಿ ಹೋಗ್ಲಿ ಅಂತ. ಹರಾಜು ಮಾಡಿ ಜಮೀನ್ ತಕೊಂಡು ತಾವೇ ಉಂಡ್ರೆ ಬ್ಯಾಡ ಅಂತೇನು? ಇಲ್ಲ, ಯಾರಿಗಾದ್ರೂ ಕೊಡಿಸಿದ್ರೂ ಆತು, ಒಳ್ಳೆ ಹೊಲ, ಯಾರಿಗ್ ಬ್ಯಾಡ? ಬೈಚಣ್ಣ ನೀನು ತಿರುಗಿ ತಪ್ಪೇ ಮಾತು ಆಡ್ತಾ ಇದೀಯಾ. ನೀನು ಈ ಊರಾಗೆ ಇರೋದು ಯಾರಿಗ್ ಬ್ಯಾಡ? ಅಪ್ಪನಿಗೆ ಬೇಕಾಗಿದ್ದೋನು ಅಂತ ನೀನೇ ಅಂತೀಯಲ್ಲ, ಶಾನ್ಬಾಗ್ರಿಗೆ ನಿನ್ಮೇಲೆ ಏನು? ನಾನು ಈ ಊರಾಗೆ ಇರೋದು ಯಾರಿಗೆ ಬ್ಯಾಡ ಅಂತೀಯಲ್ಲ, ಯಾರಿಗೆ ಬೇಕು ಹೇಳಪ್ಪ. ಕೊಟ್ಟ ಕಾಸನ್ನ ಇಲ್ಲ ಅಂತ ಶಾನ್ಬಾಗ್ರು ಹೇಳಿದ್ರೆ ಇದೇನು ಅಂತ ಕೇಳೋದು ಬಿಟ್ಟು ಗೌಡ್ರು ನನ್ನನ್ನೇ ತನಿಖೆಗೆ ತಕ್ಕಂಡ್ರೆ ನಾ ಹ್ಯಾಂಗೆ ಈ ಊರಾಗಿರೋದು? ಹಂಗಂದ್ರೆ ಏನು, ನಿನ್ ಜಮೀನು ನಾನೇ ತಗೊಳ್ಬೇಕು ಅಂತಿದ್ದೀನಾ? ತಗಳಪ್ಪ ಹುಣ್ಣು,
ನಾ ತಲೆ ಮೇಲೆ ಗುಡ್ಡೆ ಹಾಕೊಂಡು ಎತ್ತಲಾಗೂ ಹೋಗ್ತೀನಿ. ನಮ್ಮಪ್ಪ ಇದ್ದ, ನೋಡ್ಕೋತಾ ಇದ್ದ, ಅವ ಹೋದ. ಸೀತಪ್ಪ ಶಾನುಭೋಗರಾದ್ರು. ನೋಡಿಕೊಳ್ಳಲ್ಲ ಅಂತಾರೆ, ಇನ್ನು ಯಾರು ಈ ಗೋಳು ಪಡೋರು? ಪ್ರತೀತಿ ಅಂತ ಅಲ್ವೇ ನೀವು ಹೇಳೋದು? ರಸೀತಿ ಇಲ್ಲ ಅನ್ನು, ಹರಾಜಲ್ವೇ ಆಗುತ್ತದೆ. ಮಾಡಿ ಹರಾಜು. ರಸೀತಿ ಇದ್ರೆ ತಂದು ತೋರಿಸ್ತೀನಿ, ತೋರಿಸ್ಲಿಲ್ಲ ಹರಾಜಾಗ್ಲಿ, ಈ ಜಮೀನು ಹೋಗ್ಲಿ. ಬೈಚೇಗೌಡ ಉದ್ದೇಶಪೂರ್ವಕ ಏನೋ ಮಾಡ್ತಾ ಇದ್ದಾನೆ ಅಂತ ಗೌಡನಿಗೆ ತೋರಿತು. ಏನು ಅಂತ ಸ್ಪಷ್ಟವಾಗ್ಲಿಲ್ಲ. ಅವನು ಸರಿಯಪ್ಪ, ನೀನಿಷ್ಟು ಮಾತನಾಡಿದ ಮೇಲೆ ನಾವು ಯಾರು ಏನು ಹೇಳೋ ಹಂಗಿಲ್ಲ, ಅದೇನು ಮಾಡಬೇಕು ಅಂತೀಯೋ ಮಾಡು, ಆಗೋದೆಲ್ಲ ಆಗ್ಲಿ ಎಂದ. ಬೈಚೇಗೌಡ ಏನು ಹೇಳಲಿಲ್ಲ. ತುಂಬಾ ವ್ಯಥೆ ಪಡುವವನಂತೆ ಮುಖಭಾವದಿಂದ ಸುಮ್ಮನೆ ಕುಳಿತಿದ್ದ. ಶಾನುಭೋಗ ತಲೆ ತಗ್ಗಿಸಿ ಕುಳಿತಿದ್ದ. ಅವನು ಏನೋ ಯೋಚನೆ ಮಾಡುತ್ತಿರುವವನಂತೆ ಕಂಡಿತು. ಸ್ವಲ್ಪ ಹೊತ್ತು ಹೀಗೆ ಎಲ್ಲರೂ ಕುಳಿತಿದ್ದ ಮೇಲೆ ಪಟೇಲ, ಇನ್ನು ಆಯ್ತಲ್ಲ ಎಂದ. ಆಯಿತು ಎಂದು ಸೀತಪ್ಪ ತನ್ನ ದಫ್ತರ ಕಟ್ಟಿದ. ಎಲ್ಲರೂ ಎದ್ದು ಮನೆಗೆ ಹೋದರು. ಬೈಚೇಗೌಡ ತನ್ನ ಮನೆಗೆ ಹೋದ. ಮಾರನೇ ದಿನ ಹರಾಜಿಗಾಗಿ ಅಮಲ್ದಾರು ಬರಬೇಕು. ಅವರು ಮಾದಾವರದಲ್ಲಿ ಇಳಿದಿದ್ದರು. ಬೈಚೇಗೌಡ ರಸೀತಿಯನ್ನು ಏನು ಮಾಡಿರಲಿಲ್ಲ, ಭದ್ರವಾಗಿ ಇಟ್ಟಿದ್ದ. ರಸೀದಿ ಕಳೆದು ಹೋದರೆ ಹಣ ಕೊಟ್ಟದ್ದನ್ನೇ ಸುಳ್ಳು ಎನ್ನುವುದು ಅವನಿಗೆ ಒಪ್ಪಿಗೆ ಇಲ್ಲ. ಈ ಶಾನುಭೋಗ ತಂದೆಯ ದಾರಿಯನ್ನು ಬಿಟ್ಟು ಹಾಳಾಗ್ತಿದ್ದಾನೆ, ಇವನಿಗೆ ಬುದ್ಧಿ ಕಲಿಸಬೇಕು ಎಂದು ಅವನು ರಸೀತಿ ಇದೆ ಎನ್ನುವುದನ್ನು ಹೇಳದೆ ವ್ಯವಹಾರವನ್ನು ಇಷ್ಟು ದೂರ ತಂದಿದ್ದ. ಅಮಲ್ದಾರರು ಬರಲಿ, ಅವನಿಗೆ ರಸೀತಿ ತೋರಿಸಿ ಚೆನ್ನಾಗಿ ಚೀಗುಟ್ಟಿಸ್ತೇನೆ ಎನ್ನುವುದು ಅವನ ಯೋಚನೆ. ಸೀತಪ್ಪ ಶಾನುಭೋಗನಾಗಿ 5 ವರ್ಷವಾಗಿತ್ತು. 5 ವರ್ಷದಲ್ಲಿ ಕಂದಾಯವನ್ನು ಕುರಿತ ಇಂಥ ಮಾತು 10 ಸಲ ಬಂದಿತ್ತು. ಕೆಲವು ಸಲ ರೈತನ ಮೇಲೆ ತಪ್ಪು ಹೊತ್ತಿತ್ತು, ಕೆಲವು ಸಲ ಶಾನುಭೋಗನ ಮೇಲೆ ಹೊತ್ತಿತ್ತು. 1 ಸಲವೋ 2 ಸಲವೋ ಪಟೇಲನ ಮೇಲೆ ಹೊತ್ತದ್ದು ಉಂಟು. ಪಟೇಲ ಶಾನುಭಾಗ ಇಬ್ಬರೇ ಇದ್ದಾಗ ಪಟೇಲ ಶಾನುಭಾಗನೊಂದಿಗೆ ಖಂಡಿತವಾಗಿ ಮಾತನಾಡುತ್ತಿದ್ದನೋ ಇಲ್ಲವೋ. ಚಾವಡಿಯಲ್ಲಂತೂ ಅವನು ಶಾನುಭೋಗನನ್ನ ಗದ್ದರಿಸಿ ಮಾತನಾಡುತ್ತಿರಲಿಲ್ಲ, ಅದು ಪದ್ಧತಿಯೂ ಅಲ್ಲ. ಇನ್ನು ಈ ಹುಡುಗನಿಗೆ ಬುದ್ಧಿ ಹೇಳುವರು ಯಾರು? ಬೈಚೇಗೌಡನಿಗೆ ಈ ರೀತಿಯ ತೊಂದರೆ ಆದದ್ದು ಇದೇ ಸಲ. ಎಂದೋ ಒಂದು ದಿನ ರಸೀದಿ ಕಳೆದು ಹೋಯಿತು ಎಂಬಂತೆ ಮಾತನಾಡಿದ್ದ. ಅಷ್ಟೇ ಸಾಕು ಎಂದು ಶಾನುಭೋಗ 2 ತಿಂಗಳು ತಿರುಗಿ ಕಂದಾಯವನ್ನು ಕೇಳಿದ. ಬೈಚೇಗೌಡ ಇವನ ಈ ದುರಭ್ಯಾಸವನ್ನು ಬಿಡಿಸಬೇಕು, ಬಿಡಿಸದಿದ್ದರೆ ಇವನು ಕೆಡುತ್ತಾನೆ ಅಂತ ಯೋಚನೆ ಮಾಡಿದ. ಆ ಯೋಚನೆಯಿಂದ ವ್ಯವಹಾರ ಇಷ್ಟು ದೂರ ಬಂದಿತ್ತು. ಹರಾಜಿನ ದಿನ ಬೈಚೇಗೌಡ ರಸೀತಿಯ ಕಾಗದವನ್ನು ತೆಗೆದುಕೊಂಡು ಅಮಲ್ದಾರರ ಬಳಿಗೆ ಹೋಗುವುದಕ್ಕೆ ಸಿದ್ಧನಾದ. ಹತ್ತಿರದಲ್ಲಿ ಇದ್ದವರು ಯಾರೋ ಇದನ್ನು ನೋಡಿದರು. ಒಬ್ಬರಿಂದ ಒಬ್ಬರಿಗೆ ಸುದ್ದಿ ಹೋಗಿ ಶಾನುಭಾಗನ ಮನೆ ಮುಟ್ಟಿತು. ಸೀತಪ್ಪ ಮನೆಯ ಕೈಸಾಲೆಯಲ್ಲಿ ಕುಳಿತಿದ್ದ. ಬೈಚೇಗೌಡನ ಕೈಯಲ್ಲಿ ರಸೀತಿ ಇದೆ ಎಂಬ ಮಾತು ತಿಳಿದು ತುಂಬಾ ಭಯಪಟ್ಟು, ಬೈಚಣ್ಣನ ಇಲ್ಲಿ ಬರ ಹೇಳು, ನಾನು ರಸೀತಿ ನೋಡಿ ಲೆಕ್ಕ ಸರಿ ಮಾಡ್ತೀನಿ ಅಂತ ಅವನಿಗೆ ಹೇಳು ಅಂತ ಹೇಳಿದ. ಇವನ ಮಾತು ಬೈಚೇಗೌಡನಿಗೆ ಮುಟ್ಟಿತು, ಆದರೆ ಅವನು ಬರಲಿಲ್ಲ. ಸೀತಪ್ಪ ಮನೆಯಲ್ಲಿ ಸ್ವಲ್ಪ ಕಳವಳದಿಂದ ಮಾತಾಡಿರಬೇಕು. ಆ ಮಾತಿನಿಂದ ಅವನ ತಾಯಿಗೆ ಭಯವಾಯಿತು. ಹೊಸ ಅಮಲ್ದಾರರು ಇಂಥ ವಿಷಯದಲ್ಲಿ ಬಹು ಕ್ರೂರವಾಗಿ ವರ್ತಿಸುವವರು. ಶಾನುಭೋಗನೋ ಪಟೇಲನೋ ಕಂದಾಯದ ಹಣ ತಿಂದರೆ ಅವರನ್ನು ಜೈಲಿಗೆ ಕಳಿಸುವುದು ಹೊರತು ಕಡಿಮೆ ಶಿಕ್ಷೆಯೇ ಅವರಿಗೆ ಗೊತ್ತಿಲ್ಲ. ಈ ಮಾತು ಆಕೆಯ ಕಿವಿಗೆ ಬಿದ್ದಿತ್ತು. ಬೈಚೇಗೌಡ ಕೊಟ್ಟಿದ್ದ ಹಣವನ್ನು ಮಗ ವೆಚ್ಚ ಮಾಡಿಕೊಂಡಿರಬೇಕು, ಆಕೆಗೆ ಕಂಡಿತು. ಅವನು ಮಗನಿಗೆ ಆ ದುಡ್ಡು ಹಾಕಿ ಹರಾಜು ನಿಲ್ಲಿಸಿ ಬಿಡೋ ಎಂದರು. ಶಾನುಭೋಗ ಹಾಕಿಯೇನು, ಹಣ ಆ ಹೊತ್ತೇ ಬಂದರೆ ಹರಾಜಿಗೆ ಏಕಿಟ್ಟೆ ಅಂತಾರೆ, ಬೈಚಣ್ಣ ರಸೀತಿ ತೋರಿಸಿದರೆ ನನ್ನ ಮಾತು ಸುಳ್ಳಾಗುತ್ತೆ ಎಂದ. ಹಾಗಾದ್ರೆ ಏನ್ ಮಾಡಬೇಕು? ಬೈಚಣ್ಣನ ಹತ್ರ ಹೋಗಿ ರಸೀತಿನ ಹರಿದು ಹಾಕ್ಬೇಕು, ಇಲ್ಲದೇ ಇದ್ರೆ ಅವನು ಅಮಲ್ದಾರರ ಎದುರಿಗೆ ಬರಕೂಡದು, ಈ ರಸೀದಿ ಈ ಮಾತು ಎತ್ತುಕೊಡದು. ಏನೋ ಕೆಲಸಕ್ಕೆ ಹೋದ ಹಾಗೆ ಆ ಕಡೆ ಹೋಗಿ ಬೈಚಣ್ಣನ ಕರೆದು ಒಳ್ಳೆಯ ಮಾತಾಡಿ ರಸೀತಿ ತಕೋ, ಇಲ್ಲ ಅಮಲ್ದಾರ ಹತ್ರ ಬರಬೇಡ ಅಂತ ಕೇಳಿಕೋ. 3 ಕಾಸಿನ ರೈತರಿಗೆಲ್ಲ ಇಷ್ಟು ಹಂಚಿಕೊಂಡು ಹೋದ್ರೆ ನಾನು ಶಾನುಭೋಗಕ್ಕೆ ಮಾಡೋದು ಏತಕ್ಕೆ? ನಾನು ಹೋಗಲ್ಲ. ಅವ ನಿಮ್ ತಂದೆಗೆ ಬಹಳ ಬೇಕಾಗಿದ್ದೋನಪ್ಪ, ಇದ್ರಲ್ಲೆಲ್ಲ ಏನಿದೆ? ಅದೆಲ್ಲ ಸರಿಯಮ್ಮ, ಆದ್ರೂ ನಾನು ತೀರಾ ಸಳ್ಳಕ ಆಗಬಾರ್ದು. ಇನ್ನು ಅವನು ಅಮಲ್ದಾರರ ಹತ್ತಿರಲೇ ಬಂದ್ರೆ ಏನ್ ಮಾಡ್ತಿ? ಮತ್ತೆ ಜೈಲಿಗೆ ಹೋಗ್ತೀಯಾ? ಅಪ್ಪನಿಗೆ ಒಳ್ಳೆ ಕೀರ್ತಿ ತಂದ ಹಾಗಾಯ್ತು. ಓ ಅಂಪ ಅಪ್ಪ, ಯಾವಾಗ್ಲೂ ಅಪ್ಪನ ಮಾತೇ ಹೇಳಮ್ಮ ನೀನು. ಶಾನುಭೋಗಕ್ಕೆಲಿ ಈ ಹೆಚ್ಚು ಕಡಿಮೆ ಆಗದೆ ಇರುತ್ತೀಯೇ? ಇದು ಎಲ್ಲರೂ ಮಾಡಿದ್ದೆ ಇರಬಹುದಪ್ಪ. ಆದ್ರೂ ಎಲ್ಲರೂ ರೈತರನ್ನ ಮೇಲೆ ಹಾಕಿಕೊಳ್ಳೋದಿಲ್ವಲ್ಲ, ಜಮೀನು ಹರಾಜಿಗೆ ತಂದು ಅವನ ಮನೆ ಹಾಳು ಮಾಡೋದೇ. ಹಾಳಾಗುತ್ತೆ ಅಂತ ಯಾರು ಕಂಡಿದ್ರು? ಹರಾಜಾಗಬೇಕಾದ್ದು ಏನಿತ್ತು? 1 ವರ್ಷ ತಳ್ಳುತ್ತೆ ಅಂತ ನೋಡಿದ್ರೆ ಹಾಳು ಈ ಹೊಸ ಅಮಲ್ದಾರರು ಬಂದರು. ಲೆಕ್ಕ ನೋಡಿದಾಗ ಹಣ ಬರಲಿಲ್ಲ ಅಂತ ನೋಟಿಸ್ ಕೊಡಿಸಿದ್ರು. ವಾಯಿದೆ ಆಯಿತು ಅಂತ ಹರಾಜಿಗಿಟ್ರು. ಹರಾಜು ಮಾಡ್ತೇನೆ ಅಂತ ಇವತ್ತೇ ಬರ್ತಾರೆ? ಈ ಹಾಳು ಮುಂಡೆ ರಸೀದಿ ಕಳೆದು ಹೋಗಿದೆ ಅಂತಿದ್ರೆ ಇದು ಇವನದನ್ನ ಭದ್ರವಾಗಿಟ್ಕೊಂಡಿದ್ದಾನೆ. ನನ್ನ ಪ್ರಾಣ ತೆಗೆಯೋಕೆ ನನ್ನ ಹಣೆ ಬರ, ನಾನೇನ್ ಮಾಡ್ಲಿ? ರಾಮಕ್ಕ ಮಗನ ವಿಷಯದಲ್ಲಿ ತುಂಬಾ ಚಿಂತಿಸಿದರು. ಬೇರೆ ದಾರಿ ಕಾಣದೆ ತಾವೇ ಬೈಚೇಗೌಡನ ಬಳಿಗೆ ಹೋದರು. ಅವನ್ನ ಕರೆದು, ಬೈಚಣ್ಣ
ಯಜಮಾನರಿಗೆ ನಿನ್ನನ್ ಕಂಡ್ರೆ ಅದೆಷ್ಟು ಅಕ್ಕರೆ. ನೀನು ಅವರು ಅಂದ್ರೆ ಅದೆಷ್ಟು ಭಕ್ತಿ ಇತ್ತು. ಅವರ ಮಗನ ನೀನು ಜೈನಿಗೆ ಕಳಿಸ್ತೀಯ. ಊರಿನ ರೈತರು ಶಾನುಭಾಗನ ಮೇಲೆ ಹೀಗೆ ಚರ ಹಿಡಿದ್ರೆ ನಾವು ಹೆಂಗಪ್ಪ ಬದುಕೋದು ಎಂದರು. ಬೈಚೇಗೌಡ, ಅಮ್ಮ ಈ ಮಾತಿಗೆ ನೀವು ಬರಬೇಡಿ. ಹೊಟ್ಟೆ ಕಾಸು ತಿಂದು ಹಾಕಿ ಸೀತಪ್ಪ ವರ್ಷ ವರ್ಷ ತಲೆ ಉರುಳಾಗೆ ಇಕ್ಕತಾನೇ ಇದ್ದಾನೆ. ಇದನ್ನ ಬಿಡಿಸ್ಬೇಕು ಅಂತ ಹಿಂಗೆ ಮಾಡಿವಿ. ಊರಾಗೆ ಹೇಳಿ ಹೇಳಿ ಹೇಳಿದ್ದು ಆಯ್ತು. ಈ ಸಲ ತಾಲೂಕು ದಣಿಗಳ ಕೈಯಲ್ಲಿ ಹೇಳಿಸ್ತೀನಿ, ನೀವು ಸುಮ್ಮನೆ ಇರೀರ. ಹಾಗೋ ಹೀಗೋ ಮಾಡಿ ನೀನವನ್ನ ಜೈಲಿಗೆ ಕಳಿಸುತ್ತೀ ಅಷ್ಟೇ. ನಾನೇನವ ಇವನ್ನ ಜೈಲಿಗೆ ಕಳಿಸೋದು? ನಾನಲ್ಲ ಅಂದ್ರೆ ಬೇರೆ ಜನ ಕಳಿಸ್ತಾರೆ. ಎಷ್ಟು ಜನ ಕೊಟ್ಟ ಕಾಸು ಹಿಂಗೆ ಆಗೈತೆ. ನನ್ನ ಕಾಸಿಗೆ ಅಂತಲ್ಲ ಅವ, ಅವ್ರ ಕಾಸಿಗೆ ಅಂತ ಜೈಲು ಕಾದೈತಿ. ಸೀತಪ್ಪ ನಿಮ್ಮ ಹೊಟ್ಟೆಯಲ್ಲಿ ಹುಟ್ಟೋ ಮಗ ಅಲ್ಲ ಅವ. ಹುಟ್ಟಿ ಆಯ್ತಲ್ಲ ಬೈಜಣ್ಣ. ಅಲ್ಲ ಅಂದ್ರೆ ಏನಾಯ್ತು? ಒಳ್ಳೆಯವನು ಕೆಟ್ಟವನು ನಾನವನ್ನ ಸಾಕಿದ್ದಾಯ್ತು. ಊರವನ್ನ ಕಾಪಾಡ್ಬೇಕು. ನೀನವನ್ನ ಕೈ ಬಿಡಬೇಡ, ಮಾತು ಕೊಡು. ನಾ ಈ ಮಾತು ಕೊಟ್ಟೆ ಅಂತ ಬದುಕೋ ಮಗ ಅಲ್ಲ ಅವ ಸೀತಪ್ಪ. ಅದವನ ಹಣೆ ಬರ. ಈ ಸಲ ನೀನು ಸುಮ್ಮನೆ ಇದ್ದುಬಿಡು. ಆ ರಸೀತಿ ಒಂದು ತೋರಿಸ್ಬೇಡ. ಅಮಲ್ದಾರ ಹತ್ರ ಹೋಗ್ಬೇಡ. ನಿನ್ ಭೂಮಿ ನಿನಗಿರ್ತದೆ, ಆಯ್ತೋ ಇಲ್ವೋ? ಅವ ನಾನು ಭೂಮಿಗಾಗಿ ಇಷ್ಟೆಲ್ಲ ಮಾಡಿದೆ ಅಂತೀರ? ನನ್ನ ಭೂಮಿ ಇದ್ರೆ ಎಷ್ಟು, ಹೋದ್ರೆ ಎಷ್ಟು? ಹೆಸರು ಶುದ್ಧ ಇರಬೇಕು. ಇವನಿಗೆ ಅಂತ ಇಷ್ಟೆಲ್ಲ ಮಾಡಿದ್ಮೇಲೆ ರಸೀದಿ ತೋರಿಸ್ಬೇಡ, ಹರಾಜಿಗೆ ಹೋಗ್ಬೇಡ ಅಂದ್ರೆ ಈ ಊರಾಗೆ ಇರೋದು ಬೇಡ ಅಂತ ಹೇಳಿದ ಹಂಗೇನೆ. ಎಲ್ಲ ಕಳ್ಕೊಂಡು ಒಬ್ಬಂಟಿ ಇದ್ದೀನಿ. ನನ್ನಪ್ಪ ಆ ನಿನ್ನ ಯಜಮಾನ ಇದ್ದ, ಒಳ್ಳೆ ಮಾತು ಆಡ್ತಾ ಇದ್ದ. ಮನೆ ಹಾಳಾಗಿ ಮಗ ಸತ್ತು ದೇಶಾಂತರ ಹೋಗ್ತೀನಿ ಅಂದಾಗ ಸಮಾಧಾನ ಹೇಳಿ ಊರಾಗೆ ಹುಟ್ಟಿದವನು. ಊರ್ ಬಿಟ್ಟು ಹೋಗ್ಬೇಡ ಅಂತ ತಡೆದ. ಆಗ್ಲಿ ಅಂತ ಇದ್ದೀನಿ. ಅವ ಸತ್ತು ಸ್ವರ್ಗದಾಗೆ ಆಯ್ದಾನೆ, ನನ್ನ ಕೇಳೋರಿಲ್ಲ. ಈ ನಿಮ್ಮಗ ನನ್ನ ಮಾವನ ಕಳೆದ, ನೀವು ಅವನು ಪಕ್ಷ ಮಾತಾಡ್ತೀರ. ಈ ಮಾತು ಆ ಮಾತು ಯಾಕೆ ಹೇಳ್ತೀರ? ಊರ್ ಬಿಟ್ಟು ತೊಲಗು ಅನ್ನೀರ? ಇವರಿಬ್ಬರ ಮಾತು ದಿಕ್ಕು ಎರಡು, ಇವರಿಬ್ಬರ ಮಾತಿನ ದಿಕ್ಕು ಎರಡು ಬೇರೆ ದಿಕ್ಕು, ರಾಮಕ್ಕ ಹೇಳಿದ್ರು. ಬೈಚಣ್ಣ, ಊರು ನಮ್ದೆಷ್ಟೋ ನಿಂದು ಅಷ್ಟು. ನಿನ್ನ ಅಪ್ಪ ಅಂತೀಯಲ್ಲ, ಅವರು ಸತ್ತಾಗ ನಾನು ಮೋಚ್ಕೊಂಡೆ. ನನಗೆ ನೀ ಇಂಥ ಮಾತು ಹೇಳ್ತೀಯ? ವಯಸ್ಸಾದವನು ಕಸ್ಸು ಕಂಡು ಹುಡುಗನ್ನ ಕಾಪಾಡ್ಗು ಅಂತ ಹೇಳಿದೆ ಹೊರತು ಊರ್ ಬಿಟ್ಟು ಊರ್ ಬಿಡು ಅಂತ ನಾ ಯಾಕೆ ಹೇಳಪ್ಪ? ನಿನ್ನಪ್ಪನ ಮನೇನ ಹಾಳು ಮಾಡಬೇಡ ಅಂತ ಮಾತ್ರ ನಾನು ಹೇಳ್ತಿದ್ದೀನಿ. ಇದರ ಮೇಲೆ ನಿನ್ನಿಷ್ಟ ಅಪ್ಪ. ದೇವರು ಏನ್ ಮಾಡಿಸ್ತಾನೋ ಅದನ್ನ ಮಾಡ್ತೀಯ, ಮಾಡು. ಹೀಗೆಂದು ರಾಮಕ್ಕ ಹೊರಡಲನು ಆದರು. ಹಿಂದಿರುಗಿ ನಾಲ್ಕು ಹೆಜ್ಜೆ ನಡೆದರು. ಅದುವರೆಗೆ ಮನಸ್ಸನ್ನು ಹೇಗೋ ಗಟ್ಟಿ ಮಾಡಿಕೊಂಡಿದ್ದ ಬೈಚಣ್ಣ ಅವನು ಹಿಂದಿರುಗಿ ನಾಲ್ಕು ಹೆಜ್ಜೆ ನಡೆದ ಮೇಲೆ ಇದ್ದದ್ದಿದ್ದಂತೆ ಕರಗಿ ಹೋದ. 5 ವರ್ಷದ ಹಿಂದೆ ರಾಮಕ್ಕ ಸುಮಂಗಲಿಯಾಗಿ ಹೆರಳನ್ನೆತ್ತಿಕೊಂಡು ಯಾವುದೋ 2 ಹೂವನ್ನು ಸಿಕ್ಕಿಸಿಕೊಂಡು ಊರಿನ ದೇವಿಯಂತೆ ನಡೆಯುತ್ತಿದ್ದರು. ಆ ಗಂಡ ಹೆಂಡತಿ ಎಂತ ಒಳ್ಳೆ ಜನ. ಈಗ ರಾಮಕ್ಕನ ಬಾಯಿಯಲ್ಲಿ ಮೋಚಿಕೊಂಡ ಮಾತು ಬಂದಿತ್ತು. ಅದು ಬರುವಂತೆ ತಾನು ಮಾಡಿದ್ದರು. ಆ ಹೊಟ್ಟೆಯಲ್ಲಿ ಇನ್ನೆಷ್ಟು ದುಃಖ ಆದದ್ದರಿಂದ ಹೆಂಗಸು ಆ ಮಾತನ್ನಾಡಿದಳು. ಇವರಿಗಾಗಿ ತಾನು ಇಷ್ಟನ್ನು ಮಾಡಿದ್ದ, ಇವರಿಗೆ ಬೇಡವಾದರೆ ನನಗೆ ಯಾಕೆ? ಒಳ್ಳೆಯದು, ತಾನು ಸೋತರಾಯ್ತು. ತನ್ನ ಅಪ್ಪ ಸ್ವರ್ಗದಿಂದ ನೋಡ್ತಿದ್ದಾನೆ, ಅವನಿಗೆ ಇದೇ ಒಪ್ಪಿಗೆ ಇರಬಹುದು. ಹೀಗೆ ಯೋಚಿಸಿ ಬೈಚೇಗೌಡ, ಅವ ವಶಿ ಇರೀರ ಎಂದ. ರಾಮಕ್ಕ ನಿಂತು ಇವನ ಕಡೆಗೆ ತಿರುಗಿದರು. ಬೈಚೇಗೌಡ ಸೊಂಟದಲ್ಲಿ ಸಿಕ್ಕಿಸಿದ್ದ ಒಂದು ಕಾಗದ ಹೊರಕ್ಕೆ ತೆಗೆದ. ಇಕೋ ಅವ ರಸೀದಿ, ತಕ್ಕೊಂಡು ಹೋಗಿ ಎಂದ. ರಾಮಕ್ಕ, ನೀನೇ ಬಂದು ಆ ತಿಳಿದ ಹುಡುಗನ ಕೈಯಲ್ಲಿ ಕೊಟ್ಟು ಬೇರೆ ಜನಕ್ಕೆ ಹೀಗೆ ಮಾಡಬೇಡ ಅಂತ ಬುದ್ಧಿ ಹೇಳು ಬಾ, ನಾ ಬಲ್ಲೆ. ನಿನ್ ಮನಸ್ಸು ಬಂಗಾರ ಅಂತ ಒಂದ್ ಕ್ಷಣ ಕೋಪವಾಗಿರ್ತೀಯ, ಆಮೇಲೆ ನಿನ್ ಕನಿಕರ ಯಾರಿಗ್ ಬರಬೇಕು? ಈಗ್ಲೇ ಬಾ ಎಂದರು. ಬೈಚೇಗೌಡ ರಾಮಕ್ಕನ ಹಿಂದೆಯೇ ಬಂದ. ಮನೆಯ ಮುಂದೆ ಶತಪಥ ಹಾಕುತ್ತಿದ್ದ ಸೀತಪ್ಪನ ಹತ್ತಿರ ಬಂದು, ತಕೋ ಸೀತಪ್ಪ ನಿನ್ ರಸೀತಿ ಎಂದ. ಸೀತಪ್ಪ ಕೈ ಚಾಚಲು ಅವನು ಕೊಟ್ಟು ಬಿಟ್ಟ. ರಾಮಕ್ಕನವ್ರನ್ನ ಕರೆದು, ಅವ ರಸೀತಿ ಕೊಟ್ಟಿನಿ, ನಾ ಹೋಗಿ ಬರ್ತೀನಿ ಎಂದ. ಅವರಿಂದಾಗಲಿ ಅವರ ಮಗನಿಂದಾಗಲಿ ಯಾವ ಮರುಮಾತನ್ನು ನಿರೀಕ್ಷಿಸದೆ ಆ ಸ್ಥಳವನ್ನು ಬಿಟ್ಟು ನೇರವಾಗಿ ಹೊರಟು ಹೋದ. ಹರಾಜಿಗೆಂದು ಅಮಲ್ದಾರರು ಬಂದರು. ಶಾನುಭೋಗ ಹಣ ಸಂದಿದೆ ಎಂದು ಹೇಳಿ ಅದನ್ನು ನಿಲ್ಲಿಸಿದರು. ರೈತನನ್ನು ಗದ್ದರಿಸಬೇಕೆಂದು ಅಮಲ್ದಾರರು ಅವನಲ್ಲಿ ಎಂದರು. ಬೈಚೇಗೌಡ ಬಂದಿರಲಿಲ್ಲ. ಅವರು ಸುಮ್ಮನೆ ನಮ್ಮನ್ನು ಬಿಸಿಲಲ್ಲಿ ಅಲೆಸಿದನೆ ಈ ಗೃಹಸ್ಥ ಎನ್ನುತ್ತಾ ಊರನ್ನು ನೋಡಿಕೊಂಡು ಹೋಗೋಣ ಎಂದು ಊರೊಳಕ್ಕೆ ಬಂದು ಬೈಚೇಗೌಡನನ್ನು ಕರೆದುಕೊಂಡು ಬಾ ಎಂದು ಅಪ್ಪಣೆ ಮಾಡಿದರು. 10 ಜನ ಊರಲ್ಲೆಲ್ಲ ಹುಡುಕಿದರು. ಬೈಚೇಗೌಡ ಸಿಕ್ಕಲಿಲ್ಲ. ಯಾರು? ಅವನು ಹಾಲಾರದ ಕಡೆಗೆ ಹೋಗುತ್ತಿದ್ದ ಎಂದರು. ಅಮಲ್ದಾರರು ಹೊರಟು ಹೋದರು. ರಾಜು ನಡೆಯಲಿಲ್ಲ. ಬೈಚೇಗೌಡನ ಭೂಮಿ ಅವನ ಖಾತೆಯಲ್ಲೇ ನಿಂತಿತ್ತು. ಆದರೆ ಬೈಚೇಗೌಡ ಮತ್ತೆ ಊರಲ್ಲಿ ಕಾಣಲಿಲ್ಲ. ಇವನು ಏನಾದನೋ ಎಂತ ಕೆಲವು ಜನ 4 ದಿನ ಯೋಚಿಸಿದರು. ಆಮೇಲೆ ಅವರು ಆ ಯೋಚನೆ ಬಿಟ್ಟರು. ಶಾನುಭೋಗ ಬೈಚಣ್ಣ ಮುನಿಸ್ಕೊಂಡು ಹೋಗಿದ್ದಾನೆ.
ಹತ್ತು ದಿನ ಬಿಟ್ಟು ಬರುತ್ತಾನೆ ಎಂದು ತನ್ನಲ್ಲೇ ತಾನು ಊಹಿಸಿಕೊಂಡು, ರಾಮಕ್ಕ ಮಗನನ್ನು ಉಳಿಸುವುದರಲ್ಲಿ ನಾನು ಬೈಚಣ್ಣನನ್ನ ಪರದೇಶಿ ಮಾಡಿದೆ ಅಂತ ಕಾಣುತ್ತೆ, ತಪ್ಪನ್ನ ದೇವರು ಮನ್ನಿಸಬೇಕು ಅಂತ ಕೇಳಿಕೊಂಡ್ರು. ರಾಮಕ್ಕನವರ ಊಹೆ ಸರಿಯಾದದ್ದು. ಬೈಚೇಗೌಡ ಆರಾಧನ ಸ್ಥಳಕ್ಕೆ ಹೋಗಿ ಅಲ್ಲಿ ಮಾತು ಹೆಚ್ಚು ಕಡಿಮೆಯಾದರೆ ಬೆಂಗಳೂರಿಗೆ ಹೋಗುವುದು ಅಂತ ಮೊದಲೇ ಯೋಚಿಸ್ಕೊಂಡಿದ್ದ. ರಾಮಕ್ಕನವರ ಅಂಗಲಾಚಿಕೆ ಅವನನ್ನ ಆರಾಜಿಗೆ ಹೋಗುವ ಕಷ್ಟದಿಂದ ಪಾರ್ ಮಾಡಿತು. ಶಾನ್ ಭೋಗನಿಗೆ ಎರಡು ಬೈಗಳ ಕೊಡಿಸಿ ಅವನ ಮುಂದಕ್ಕೆ ಸರಿಯಾಗಿ ನಡ್ಕೊಳ್ಳುವಂತೆ ಮಾಡಬೇಕು ಅಂತ ಆಶೆ ಇಟ್ಕೊಂಡಿದ್ದ ಅವನು ಅದನ್ನು ಬಿಟ್ಟ. ಬುದ್ಧಿ ಹೇಳಿಸುವುದಕ್ಕೆ ಹೋಗಿ ಹುಡುಗನನ್ನ ಹುಲಿಯ ಬಾಯಿಗೆ ಹಾಕಿದಂತಾಯಿತು ಎಂದು ಅವನು ಕಾಣ. ಹೊಸ ಅಮಲ್ದಾರರು ಹೊಸ ರೀತಿಯವರು ಎನ್ನುವುದು ಅವನಿಗೆ ತಿಳಿಯದು. ಅಲ್ಲದೆ ಅಂಗಯಗಲದ ಭೂಮಿಗಾಗಿ ಅಳುತ್ತೇನೆ ಅಂತಲ್ಲವೇ ಈ ಜನದ ತಿಳುವಳಿಕೆ. ಸತ್ತು ಹೊರಡುವಾಗ ಯಾರು ಈ ನೆಲವನ್ನು ಹೊತ್ತುಕೊಂಡು ಹೋದವರು? ಬೇಡ ನನಗೆ ಈ ಭೂಮಿ, ಇದನ್ನ ಉಳಿಸಿಕೊಳ್ಳುವುದಕ್ಕೆ ಎನ್ನುವ ಈ ಜಂಜಾಟ ಬೇಕೆ? ಇರುವವನು ಒಬ್ಬ, ಎಲ್ಲಿಗೋ ಹೋಗುವುದು, ಕೂಲಿ ಕಂಬಳ ಮಾಡುವುದು, ಇರುವಷ್ಟು ದಿವಸ ಮೈ ಹೊರೆದು ಸಾಕು ಅಂತ ಸತ್ತು ಬೀಳೋದು. ಹೀಗೆ ನಿಶ್ಚಯಿಸಿಕೊಂಡು ಬೈಚೇಗೌಡ ಶಾನ್ ಭೋಗನ ಮನೆಯನ್ನು ಬಿಟ್ಟು ಬೆಂಗಳೂರು ಕಡೆ ಮುಖ ಮಾಡಿದ. ಅವನ ಸೊಂಟದಲ್ಲಿ 4 ಕಾಸು ಇತ್ತು. ಬೆಂಗಳೂರನ್ನು ಮುಟ್ಟಿ 3 ದಿವಸ ಹೊಟ್ಟೆ ತುಂಬಿಸಿಕೊಳ್ಳುವುದಕ್ಕೆ ಅದು ಸಾಕಾದಷ್ಟು. ಬೈಚೇಗೌಡ ಅದೇ ಸಂಜೆ ಬೆಂಗಳೂರಿಗೆ ಸೇರಿದ. ರೈಲ್ವೆ ಸ್ಟೇಷನ್ನಲ್ಲಿ ರಾತ್ರಿಯನ್ನ ಕಳೆದು ಮಾರನೆಯ ದಿನ ಬೆಳಗಾಗ ಎದ್ದು ಕೆಲಸ ಹುಡುಕುತ್ತಾ ಒಂದು ದೊಡ್ಡ ರಸ್ತೆಯಲ್ಲಿ ಹೊರಟ. ದಂಡಿಗೆ ಹೋದರೆ ಅನುಕೂಲವಾದ ಕೆಲಸ ಸಿಕ್ಕಬಹುದು ಯಾರೋ ಹೇಳಿದು ಜ್ಞಾಪಕವಿತ್ತು. 4 ಹೆಜ್ಜೆ ನಡೆದು ಅವನು ದಂಡಿಗೆ ದಾರಿ ಯಾವುದು ಕೇಳಿದ. ದಾರಿಯ ಜನ ಅವನು ಹೋಗುತ್ತಿದ್ದ ರಸ್ತೆಯನ್ನು ತೋರಿಸಿದರು. ಸ್ವಲ್ಪ ದೂರ ನಡೆದು ದೊಡ್ಡ ಬಾಗಿಲಿನ ಎತ್ತರವಾದ ಗೋಡೆಗಳ ಒಂದು ಕಟ್ಟಡ ಕಂಡ. ಎದುರಿಗೆ ಸಿಪಾಯಿಗಳು ನಿಂತಿದ್ದರು. ಇದು ದಂಡೆ ಇರಬಹುದು ಎಂದು ಯೋಚಿಸುತ್ತಾ ಅಲ್ಲಿ ನಿಂತ. ಕಟ್ಟಡದ ಎದುರಿಗೆ ದೊಡ್ಡ ಬಯಲಿತ್ತು. ಅದರಲ್ಲಿ ತುಂಬಾ ಯಾವ್ಯಾವುದೋ ಜಾತಿಯ ಗಿಡಗಳಿದ್ದವು. ಆ ಗಿಡಗಳಲ್ಲಿ ಒಂದರ ಹತ್ತಿರ ಒಬ್ಬ ತೋಟದ ಮನುಷ್ಯ ಕೆಲಸ ಮಾಡುತ್ತಾ ಇದ್ದ. ಬೈಚೇಗೌಡ ಅವನ ಹತ್ತಿರ ಹೋಗಿ, ಅಪ್ಪ ಇದು ದಂಡ ಎಂದು ಕೇಳಿದ. ಅಲ್ಲ, ದಂಡಲ್ಲ, ಜೇಲು ಎಂದ. ಜೇಲ? ಇವರು ಯಾರು ಸಿಪಾಯಿಗಳು? ಪಹರೆದವರು. ನೀನು ತೋಟದವನೇನಪ್ಪ? ನಾವೊಬ್ಬ ಕೈದಿ. ಇಲ್ಲಿ ತೋಟದವರು ಯಾರು? ಇಷ್ಟೊತ್ತಿಗೆ ದೂರದಿಂದ ಯಾರೋ ಇವನ ಹತ್ತಿರ ಬಂದು, ಯಾರಯ್ಯ ಅದು ಕೈದಿ ಹತ್ರ ಮಾತಾಡ್ತಾ ಇರೋದು ಅಂತ ಕೇಳಿದ. ಬೈಚೇಗೌಡ, ಕೈದಿ ಅನ್ನೋದು ನಾ ಏನ್ ಕಂಡೆನಪ್ಪ ಅಂದ. ಈಗ ಕಂಡಿಯಲ್ಲ, ನಡಿ, ಇಲ್ಲಿ ಏನಾರ ಕೆಲಸ ಸಿಕ್ಕಿತಾ ಅಂತ ಕೇಳಕ್ ಬಂದೀನಿ. ಯಾರನ್ನಪ್ಪ ಕೇಳೋದು? ಇಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೈದಿಯಾಗಿ ಬರಬೇಕು, ಇಲ್ಲದೆ ಇದ್ರೆ ಇಲ್ಲಿ ಕೆಲಸ ಸಿಕ್ಕಲ್ಲ. ಹಂಗಾದ್ರೆ ನೀ ಕೈದಿನಾ? ಲೇ, ನಿಂಗೇನೋ ಬುದ್ಧಿ ಸರಿಯಾಗಿಲ್ಲೇನು? ನನ್ನ ನೋಡಿದ್ರೆ ಕಾಣೋದಿಲ್ವಾ ನಾ ಕೈದಿ ಅಲ್ಲ ಅಂತ? ನನಗಿದೆಲ್ಲ ಏನಪ್ಪ ಗೊತ್ತು? ನಿನ್ ಹಂಗೆ ನನಗೂ ಯಾವ್ದಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡಿಸ್ಕೊಟ್ರೆ ನಾನು ಇರ್ತೀನಿ ಅನ್ನಪ್ಪ. ಕೈದಿಗಳ ಕಾವಲುಗಾರ ಬೈಚೇಗೌಡನ ಮಾತಿನಿಂದ ಇವನು ಪಟ್ಟಣದ ವಿಷಯ ತಿಳಿದವನಲ್ಲ ಎಂದರಿತುಕೊಂಡ. ಮತ್ತೆ ಸ್ವಲ್ಪ ಹೊತ್ತು ಹಾಗೆ ಮಾತನಾಡಿಸಿ ಇವನು ಹಳ್ಳಿಗನಾದ್ರೂ ಹೆಡ್ಡನಲ್ಲ ಎಂದು ತಿಳಿದ. ಆಮೇಲೆ ಕೆಲಸ ಬೇಕು ಅಂದ್ರೆ ಅಲ್ಲಿ ನಮ್ಮ ಸಾಹೇಬರನ್ನ ಕೇಳಬೇಕು, ಇರು ನೋಡೋಣ ಎಂದ. ಬೈಚೇಗೌಡ ಅಲ್ಲಿಯೇ ನಿಂತ. ಸ್ವಲ್ಪ ಹೊತ್ತಿನ ಮೇಲೆ ಜೈಲಿನ ಅಧಿಕಾರಿ ಅಲ್ಲಿಗೆ ಬಂದರು. ಆಗ ಕಾವಲುಗಾರ ಅವರಿಗೆ ಇವನ ಮಾತನ್ನು ಹೇಳಿದನು. ಬೈಚೇಗೌಡನಿಗೆ ಆ ಅಧಿಕಾರಿಗಳ ಮನೆಯ ಆರ್ಡರ್ಲಿ ಕೆಲಸ ದೊರೆಯಿತು. ಮುಂದಿನ ಭಾಗ ನಾಳೆ ಕೇಳೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾವೇದಿಕೆ ಸುಳ್ಯ.